हलो फ्रेंड्स, चानल एम्गे स्वागत। चानल एम ना निम्म सौंदर्य निम्म अडिगे मनेयल्ली विभागक्के सुस्वागत। निमगे आक्ने प्रॉब्लम्स इदेया, फेशियल स्किन डल आगि काणुत्तिदेया, मुखदल्ली कलेगळिवेया, अनवांटेड हेर निंद बेसरगोंडिद्दीरा, स्किन ग्लो आगुत्तिल्लवा, पदे पदे ब्यूटी पार्लर गळिगे होदरू बयसिद फलितांश सिगुत्तिल्लवा, ಹಾಗಿದ್ದರೆ ಈ ವಿಡಿಯೋ ನೋಡಿ। ಎಲ್ಲಾ ಸಮಸ್ಯೆಗಳಿಗೂ ಇಲ್ಲಿದೆ 100% ಗ್ಯಾರಂಟಿ ಸರಳ ಪರಿಹಾರ। ಈ ಡೈಲಿ ಫೇಸ್ ಪ್ಯಾಕ್ ಮಾಡಲು ಬೇಕಾಗುವ ಸಾಮಾನುಗಳು ಮತ್ತು ವಿಧಾನವನ್ನು ನೋಡೋಣ, ಬನ್ನಿ। ಒಣ ಬಟಾಣಿ 100 ಗ್ರಾಂ, ಸ್ವಲ್ಪ ಕುಂಕುಮ ಕೇಸರಿ, ಇದು ಚರ್ಮದ ಬಣ್ಣವನ್ನು ಬಿಳುಪಾಗಿಸುತ್ತದೆ। 2 ಕಿತ್ತಲೆ ಹಣ್ಣಿನ ರಸ, ಇದು ಸ್ಕಿನ್ ಅನ್ನು ಬ್ಲೀಚ್ ಮಾಡುತ್ತದೆ। 2 ಕಿತ್ತಲೆ ಹಣ್ಣಿನ ಸಿಪ್ಪೆ, ಇದು ಸ್ಕಿನ್ ಅನ್ನು ಟೈಟ್ ಮಾಡಿ ಏಜಿಂಗ್ ಅನ್ನು ನಿಧಾನಗೊಳಿಸುತ್ತದೆ। ಅರಿಶಿನ, ಇದು ಮೊಡವೆಗಳನ್ನು ಕಡಿಮೆ ಮಾಡುತ್ತದೆ ಮತ್ತು ಫೇಶಿಯಲ್ ಹೇರ್ ಅನ್ನು ನಿವಾರಿಸುತ್ತದೆ। ಇದು ನಮ್ಮ ಮನೆಯಲ್ಲೇ ತಯಾರು ಮಾಡಿದ ಶುದ್ಧವಾದ ಅರಿಶಿನ। ಇದರ ವಿಡಿಯೋವನ್ನು ನಾವು ಮೊದಲೇ ಅಪ್ಲೋಡ್ ಮಾಡಿದ್ದೇವೆ, ನೀವು ನೋಡದೇ ಇದ್ದರೆ ನೋಡಿ। ಬೇವು, ಇದು ಆಂಟಿ ಫಂಗಲ್ ಮತ್ತು ಆಂಟಿ ಇನ್ಫೆಕ್ಟಿವ್, ಅಂದರೆ ಮೊಡವೆಗಳು ಹರಡುವುದನ್ನು ಇದು ತಡೆಯುತ್ತದೆ। ನಾವು ಇಲ್ಲಿ ಒಣಗಿದ ಬೇವಿನ ಎಲೆಗಳನ್ನು ತೆಗೆದುಕೊಂಡಿದ್ದೇವೆ। ಬಹು ಉಪಯೋಗಿಯಾದ ಬೇವನ್ನು ನಾವು ಒಣಗಿಸಿ ಇಟ್ಟಿರುತ್ತೇವೆ, ನೀವು ಹಸಿ ಬೇವಿನ ಎಲೆಗಳನ್ನು ಸಹ ಉಪಯೋಗಿಸಬಹುದು। 1 ಚಮಚ ಚಂದನದ ಮತ್ತು 1 ಚಮಚ ಗಂಧದ ರಸ। ಇಲ್ಲಿ ನಾವು ಚಂದನದ ಚಕ್ಕೆ ಮತ್ತು ಗಂಧದ ಚಕ್ಕೆಯನ್ನು ಮನೆಯಲ್ಲೇ ಸಾಣೆಕಲ್ಲಿನಿಂದ ತೆಗೆದು ಬೆರೆಸುತ್ತಿದ್ದೇವೆ। ನಿಮ್ಮ ಹತ್ತಿರ ಚಕ್ಕೆಗಳು ಇಲ್ಲದೇ ಇದ್ದರೆ ಅಂಗಡಿಯಲ್ಲಿ ದೊರೆಯುವ ಶುದ್ಧವಾದ ಚಂದನದ ಪುಡಿ ಮತ್ತು ಸ್ಯಾಂಡಲ್ವುಡ್ ಪೌಡರ್ ಅನ್ನು ಉಪಯೋಗಿಸಬಹುದು। ಇವು ಚರ್ಮಕ್ಕೆ ಅದ್ಭುತವಾದ ಗ್ಲೋ ಅನ್ನು ಕೊಡುತ್ತದೆ। ನಿಮಗೆ ಸಿಗದೇ ಇದ್ದರೆ ಇವುಗಳನ್ನು ಬಿಟ್ಟು ಸಹ ಫೇಸ್ ಪ್ಯಾಕ್ ತಯಾರಿಸಿಕೊಳ್ಳಬಹುದು। ಈಗ ಬಟಾಣಿಗೆ ಉಳಿದ ಎಲ್ಲಾ ಪದಾರ್ಥಗಳನ್ನು ಹಾಕೋಣ। ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು ದಿನ ಹೀಗೆ ನೆನೆಯಲು ಬಿಡಬೇಕು, ನಂತರ ಒಣಗಿಸೋಣ। ಇದು ಹೀಗೆ ಒಂದು ದಿನ ಪೂರ್ತಿ ಹೀಗೆ ನೆನೆಯಬೇಕು। ಈಗ ಒಂದು ದಿನ ಆಗಿದೆ, ಬಟಾಣಿ ಕಿತ್ತಲೆ ಹಣ್ಣಿನ ರಸದಲ್ಲಿ ಚೆನ್ನಾಗಿ ನೆನೆದಿದೆ। ಇದನ್ನು ಒಂದು ತಟ್ಟೆಗೆ ಹಾಕಿ ಚೆನ್ನಾಗಿ ಒಣಗಿಸಬೇಕು। ಹೀಗೆ ಅರಡಿ ಬಿಸಿಲಿನಲ್ಲಿ ಇಟ್ಟು ಅಥವಾ ಬಿಸಿ ನೀರು ಹಾಲಿನ ಮೇಲೆ ಇಟ್ಟು ಒಣಗಿಸಬೇಕು। ನಾವು ನೆನೆಸಿಟ್ಟಿದ್ದ ಬಟಾಣಿ ಚೆನ್ನಾಗಿ ಒಣಗಿದೆ। ಈಗ ಇದನ್ನು ಮಿಕ್ಸರ್ ಗೆ ಹಾಕಿ ನುಣಗೆ ಪುಡಿ ಮಾಡಿಕೊಳ್ಳೋಣ। ಪೌಡರ್ ಸಿದ್ಧವಾಗಿದೆ, ಹೀಗೆ ನುಣ್ಣಗೆ ಇರಲಿ। ಹೀಗೆ 1 ಚಮಚ ಪುಡಿಯನ್ನು ಒಂದು ಸಣ್ಣ ಕಪ್ಪಿಗೆ ಹಾಕಿಕೊಂಡು ಒಂದು ಚಮಚ ಮೊಸರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು। ಈ ಫೇಸ್ ಪ್ಯಾಕ್ ಪೌಡರ್ ಗೆ ನೀರನ್ನು ಸೋಕಿಸದೇ ಇದ್ದರೆ ಇದು ಎಷ್ಟು ದಿನ ಇಟ್ಟರೂ ಹಾಳಾಗುವುದಿಲ್ಲ। ಹೀಗೆ ಕನ್ಸಿಸ್ಟೆನ್ಸಿಯನ್ನು ಗಮನಿಸಿ ಹೀಗೆ ನಮಗೆ ಹಚ್ಚಲು ಸುಲಭವಾಗಿರುವಂತೆ ಸಿದ್ಧ ಮಾಡಿಕೊಳ್ಳಬೇಕು। ಹಿಟ್ಟನ್ನು ಗಂಟುಗಳಿಲ್ಲದಂತೆ ಕಲಸಿಕೊಂಡು ಮುಖದ ಮೇಲೆ ತುಟಿ ಹಾಗೂ ಕಣ್ಣುಗಳನ್ನು ಬಿಟ್ಟು ಸರ್ಕ್ಯುಲರ್ ಮೋಷನ್ ಅಲ್ಲಿ ನೀಟಾಗಿ 2 ನಿಮಿಷ ಹಚ್ಚಬೇಕು। ಹೀಗೆ ಹಚ್ಚಿ ಇದು ಒಣಗಲು ಹಾಗೆ ಬಿಡಿ। 10 ನಿಮಿಷದ ಒಳಗೆ ಒಣಗುತ್ತದೆ। ಒಣಗಿದ ನಂತರ ನೀಟಾಗಿ ನೀವು ಯಾವ ಫೇಸ್ ವಾಶ್ ಉಪಯೋಗಿಸುತ್ತೀರೋ ಅದರಿಂದ ಅಥವಾ ಸೋಪ್ ಉಪಯೋಗಿಸುತ್ತೀರೋ ಅದರಿಂದ ವಾಶ್ ಮಾಡಿ। ಇದನ್ನು ಉಪಯೋಗಿಸುವುದು ಬಹಳ ಸುಲಭವಾಗಿರುವುದರಿಂದ ದಿನವೂ ಬಳಸಬಹುದು। ಒಮ್ಮೆ
100 ग्राम्स बटाणी हाकिकोंडु फेस पैक पौडर माडिकोंडु 15 दिवस बळसि फलितांश नोडि नीवे बेरगागुविरि ट्रै माडि रियाक्षन तिळिसि थैंक यू।